ಗೈಸ್ IFRS ಫಿಫ್ತ್ ಸೆಮಿಸ್ಟರ್ IFRS ಸಬ್ಜೆಕ್ಟ್ ಅಲ್ಲಿ ನಿನ್ನ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ವಿ ಅದು 2016 ಅಲ್ಲಿ ಮಾಡಿದ್ದೀವಿ ಅನ್ಸುತ್ತೆ ಇಲ್ಲಿ 2019 ಓದ್ ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಬಂದಿದೆ ಅದನ್ನು ಫಸ್ಟ್ ಓದ್ ಬಿಡ್ತೀನಿ ಆಮೇಲೆ ನೋಡೋಣ H Limited acquired 60% shares of S Limited on 1-7-2018. Purchase market 1-7-2018 purchase market. The following information is available as on 31st March 2019 in respect of S Limited. Say 31st of March 2019 is closing date. 31st March 2019 closing date 31st March 2019 आगे opening date याद आ जाता है 1-4-2018 आ जाता है correct आ नोटिंग yes company 1-4-2018 अल्ली start मारी end मार्च तरह जावो तो 31st March 2019 अल्ली ये date मध्य दल्ली H company end मार्च दाय दे ಎಸ್ ಕಂಪನಿ ನಲ್ಲಿ ಒಟ್ಟು 1 ಲಕ್ಷ ಈಕ್ವಿಟಿ ಶೇರ್ಸ್ ಇತ್ತಂತೆ ನೋಡಿ ಶೇರ್ ಕ್ಯಾಪಿಟಲ್ 1 ಲಕ್ಷ ಈಕ್ವಿಟಿ ಶೇರ್ಸ್ ಆಫ್ 10 ಇಂಚ್ ಅಂತ ಇದೆ 1 ಲಕ್ಷ ಶೇರ್ಸ್ ಇತ್ತಂತೆ ಆ 1 ಲಕ್ಷ ಶೇರ್ಸ್ ಅಲ್ಲಿ ಓಕೆನಾ ಎಷ್ಟು ಪರ್ಸೆಂಟ್ 60% ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತಾರೆ ಕರೆಕ್ಟ್ ಆ ಇಲ್ಲಿ ನೋಡಿ ಇಲ್ಲಿ ಟೋಟಲ್ 1 ಲಕ್ಷ ಶೇರ್ಸ್ ಎಲ್ಲಿತ್ತು ಎಸ್ ಕಂಪನಿ ಅಲ್ಲಿತ್ತು ಅದರಲ್ಲಿ 60% ಶೇರ್ಸ್ ಅಂದ್ರೆ 60,000 ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಹಾಗಾದ್ರೆ ಎಚ್ ಕಂಪನಿ 60,000 ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಇನ್ ಎಷ್ಟು ಉಳಿತೆ ಎಸ್ ಕಂಪನಿ ನಲ್ಲಿ 40,000 ಶೇರ್ಸ್ ಎಸ್ ಕಂಪನಿ ನಲ್ಲಿ ಇರುತ್ತೆ ಕರೆಕ್ಟ್ ಆ ಹಾಗಾದ್ರೆ 60,000:40,000 ಅಥವಾ 4 ಜೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 4:6:4 ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 2:2:4 ಅಂತ ರೇಷಿಯೋ ಬಂತು ಅದೇ ಅಲ್ವಾ ಫಸ್ಟ್ ಸ್ಟೆಪ್ ನನಗೆ ಫಸ್ಟ್ ಸ್ಟೆಪ್ ಆಯ್ತು ಆಮೇಲೆ ಏನು ಕೊಟ್ಟಿದ್ದಾನೆ ನೋಡಿ ಇಲ್ಲಿ 1-4-18 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಎಂಡ್ ಆಗಿರೋದು ಮಾರ್ಚ್ 19 ಅಲ್ಲಿ ಹೌದಾ ಅವನು ಪರ್ಚೇಸ್ ಮಾಡಿರೋದು ಎಚ್ ಕಂಪನಿ ಯಾವ ಡೇಟ್ ಅಲ್ಲಿ ಫಸ್ಟ್ ಜುಲೈ ಅಂತ ಹೇಳ್ತಿದ್ದಾರೆ ನೋಡಿ ಯಾವಾಗ್ಲೂ ಅಷ್ಟೇ ಈ ಫಸ್ಟ್ ಜುಲೈ ಅಂದ್ರೆ ಇದರ ಹಿಂದಿನ ಕ್ಲೋಸಿಂಗ್ ಡೇಟ್ ಯಾವ್ದಾಗಿರುತ್ತೆ 30th of June ಆಗಿರುತ್ತೆ ಕರೆಕ್ಟ್ ಆ ಹಾಗಾದ್ರೆ 1-4-18 ಇಂದ 30th June 2018 ಗೆ ಏನಾಗುತ್ತೆ ಇದು 3 ಮಂತ್ಸ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತ ಹೇಳ್ತೀವಿ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನ ಅಂತ ಹೇಳ್ತೀವಿ ಹಿಂದಿನ ದಿನಗಳು ಅಂತ ಹೇಳ್ತೀವಿ ಇದನ್ನ ಏನಂತ ಹೇಳ್ತೀವಿ 1-7-18 ಇಂದ ಏನಂತ ಹೇಳ್ತೀವಿ ಪೋಸ್ಟ್ ಅಕ್ವಿಸಿಷನ್ ಅಂತ ಹೇಳ್ತೀವಿ ಇದನ್ನ ಪ್ರೀ ಅಕ್ವಿಸಿಷನ್ ಅಂತ ಹೇಳ್ತೀವಿ ಕರೆಕ್ಟ್ ಆ ಸೋ ಇಲ್ಲಿಂದ ಈ ಜೂನ್ ಇಂದ ಯಾವುದೇ ರಿಸರ್ವ್ ಆಗಿರಲಿ ಯಾವುದೇ ಪ್ರಾಫಿಟ್ ಆಗಿರಲಿ ಅದೆಲ್ಲ ಎಂತದಾಗಿರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಆಗಿರುತ್ತೆ ಜುಲೈ ಇಂದ ಅರ್ನ್ ಮಾಡಿರತಕ್ಕಂತ ಯಾವುದೇ ಪ್ರಾಫಿಟ್ ಜುಲೈ ಇಂದ ಮಾರ್ಚ್ ವರೆಗೂ ಯಾವುದೇ ರಿಸರ್ವ್ ಅವೆಲ್ಲ ಎಲ್ಲಿಗೆ ಹೋಗುತ್ತೆ ರೆವಿನ್ಯೂ ಪ್ರಾಫಿಟ್ ಹೋಗುತ್ತೆ ಕರೆಕ್ಟ್ ಆ ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ ಜನರಲ್ ರಿಸರ್ವ್ ಆಸ್ ಆನ್ 1-4-2018 ಅಂತ ಹೇಳ್ತಾರೆ 1-4-2018 ಅಂದ್ರೆ ಏನು ಬಿಗಿನಿಂಗ್ ಡೇಟ್ ಕರೆಕ್ಟ್ ಆ ಈಗ ಬಿಗಿನಿಂಗ್ ಡೇಟ್ ನಲ್ಲಿ ಜನರಲ್ ರಿಸರ್ವ್ 80,000 ಆಯ್ತು ಅಂದ್ರೆ ಏನು ಏಪ್ರಿಲ್ ಅಲ್ಲೇ 80,000 ಬರುತ್ತಾ ಇಲ್ಲ ಅದು ಓದ್ ವರ್ಷದ್ದು 17-18 ಕರೆಕ್ಟ್ ಆ 17-18 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್ ಈ ವರ್ಷ ಏನಾಗಿರುತ್ತೆ ಹಾಗಾದ್ರೆ 1-4-2018 ಅಲ್ಲಿ ಎಚ್ ಕಂಪನಿ ಎಸ್ ಕಂಪನಿ ಇದು ಪರ್ಚೇಸ್ ಮಾಡಿದ ಶೇರ್ಸ್ ನ ಇಲ್ಲ ಹಾಗಾದ್ರೆ ಅಂತ ಎಲ್ಲಾ ಜನರಲ್ ರಿಸರ್ವ್ ನ ಏನಂತ ಕರಿತೀವಿ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಹಾಗಾದ್ರೆ ಜನರಲ್ ರಿಸರ್ವ್ 1-4-18 80,000 ರೂಪಾಯಿ ಏನ್ ಕೊಟ್ಟಿದ್ದಾನೆ ಅದು ಕಂಪ್ಲೀಟ್ ಎಲ್ಲಿಗೆ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಬರುತ್ತೆ ಕರೆಕ್ಟ್ ಕರೆಕ್ಟ್ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕ್ರೆಡಿಟ್ ಅಂತ ಇದೆ ಕ್ರೆಡಿಟ್ ಅಂತ ಇದ್ರೆ ಪ್ರಾಫಿಟ್ ಅಂತ ಅರ್ಥ ಡೆಬಿಟ್ ಅಂತ ಇದ್ರೆ ಲಾಸ್ ಅಂತ ಇಲ್ಲಿ ಪ್ರಾಫಿಟ್ ಇದೆಯಂತೆ ಅದು ಯಾವ ಡೇಟ್ ಅಲ್ಲಿ ಇದೆಯಂತೆ 1-4-2018 ಅಂತ ಹೇಳ್ತಾರೆ ಹಾಗಾದ್ರೆ ಇದು ಕೂಡ ಓದ್ ವರ್ಷದ್ದು ಅಂದ್ರೆ 17-18 ದ ಪ್ರಾಫಿಟ್ಸ್ ಸರ್ಪ್ಲಸ್ ಪ್ರಾಫಿಟ್ಸ್ ಕ್ಯಾರಿ ಡೌನ್ ಆಗಿ ಈ ಸರಿ ಬ್ರಾಡ್ ಡೌನ್ ಆಗಿದೆ ಕರೆಕ್ಟ್ ಆ ಹಾಗಾದ್ರೆ ಅದು ಕೂಡ ಎಲ್ಲಿಗೆ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಗೆ ಬರುತ್ತೆ ಕರೆಕ್ಟ್ ಆ ಬಿಫೋರ್ ಪರ್ಚೇಸ್ ಡೇಟ್ ಅಲ್ಲೇ ಇರತಕ್ಕಂತದ್ದು ಕರೆಕ್ಟ್ ಏನಪ್ಪ ಕರೆಕ್ಟ್ ನೆಕ್ಸ್ಟ್ ಪಾಯಿಂಟ್ ನೋಡಿ
ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31st March 2019 ಅಂತ ಹೇಳ್ತಾರೆ. ನೋಡಿ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ 31st March 2019 ಅಂತ ಹೇಳಿದ್ರೆ ಈ ವರ್ಷದ ಲಾಭ ಅಂತ ಹೇಳಿ. ಈ ವರ್ಷದ ಲಾಭ ಒಟ್ಟು ಎಷ್ಟು ಮಾಡಿದಾನಂತೆ, 1 ಲಕ್ಷ ರೂಪಾಯಿ ಮಾಡಿದ್ದಾನೆ. ಹಾಗಾದ್ರೆ ಸ್ಟಾರ್ಟ್ ಮಾಡಿರೋದು ಎಲ್ಲಾಗಿರುತ್ತೆ, 1/4/18 ಅಲ್ಲಿ ಸ್ಟಾರ್ಟ್ ಮಾಡಿರ್ತಾನೆ ಪ್ರಾಫಿಟ್ ನ ಅರ್ನ್ ಮಾಡೋದಕ್ಕೆ. ಕ್ಲೋಸಿಂಗ್ ಅಲ್ಲಿ ಎಷ್ಟಾಗಿದೆ, 1 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಈ 1/4/18 ಇಂದ March 19 ಮಧ್ಯದಲ್ಲಿ ಎಚ್ ಕಂಪನಿ ಯಾವತ್ ಪರ್ಚೇಸ್ ಮಾಡಿದೆ, 1/7/18 ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿದೆ. ಹಾಗಾದ್ರೆ ಈ 1 ಲಕ್ಷ ರೂಪಾಯಿ ಪ್ರಾಫಿಟ್ ಏನಿದೆ, ಆ ಪ್ರಾಫಿಟ್ ಏಪ್ರಿಲ್ ಮೇ ಜೂನ್ 3 ತಿಂಗಳದು ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನಗಳಾಗಿರುತ್ತೆ. ಜುಲೈಯಿಂದ March 19 9 ಮಂತ್ಸ್ ಅದನ್ನ ಪರ್ಚೇಸ್ ಆದ್ಮೇಲೆ ಬಂದಿರತಕ್ಕಂತ ಪ್ರಾಫಿಟ್ ಆಗಿರುತ್ತೆ. ಏನೇನ್ ಪ್ರಾಫಿಟ್ ಪರ್ಚೇಸ್ ಗೆ ಹಿಂದಿನ ದಿನದಲ್ಲಿ ಮಾಡಿರ್ತೀಯ ಅವೆಲ್ಲ ಎಂತದಾಗಿರುತ್ತೆ, ಕ್ಯಾಪಿಟಲ್ ಪ್ರಾಫಿಟ್ ಆಗಿರುತ್ತೆ. ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/18 ಇಂದ 30th June 18 ಈ 3 ಮಂತ್ಸ್ ಏನಿದೆ, ಏಪ್ರಿಲ್ ಮೇ ಜೂನ್, ಈ 1 ಲಕ್ಷದಲ್ಲಿ 3 ತಿಂಗಳು ಪ್ರಾಫಿಟ್ ಎಷ್ಟು ಬರ್ತಾ ಇದೆ. ಹಾಗಾದ್ರೆ ಒಟ್ಟು ನಮ್ಮ ಹತ್ರ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ, 1,65,000 ಬರ್ತಾ ಇದೆ. ಕರೆಕ್ಟಾ? ಈ 1,65,000 ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ 3/5 ಷೇರು ಯಾರಿಗಿರುತ್ತೆ, ಹೋಲ್ಡಿಂಗ್ ಕಂಪನಿಗೆ ಎಚ್ ಕಂಪನಿಗೆ ಇರುತ್ತೆ. ಇನ್ನ 2/5 ಯಾರಿಗಿರುತ್ತೆ, ಎಸ್ ಲಿಮಿಟೆಡ್ ಗೆ ಇರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್. ಅಲ್ಲಿಗೆ ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ಬಂತು. ಈಗ ರೆವಿನ್ಯೂ ಪ್ರಾಫಿಟ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಜನರಲ್ ರಿಸರ್ವ್ ಪರ್ಚೇಸ್ ಮಾಡಿದ ಮೇಲೆ ಯಾವುದೇ ರಿಸರ್ವ್ ಇಲ್ಲ ಅಂತ ನಮ್ಗೆ ಇನ್ಫಾರ್ಮೇಶನ್ ಅಲ್ಲಿ ಇದೆ. ಯಾಕೆಂದ್ರೆ ಇರೋ ರಿಸರ್ವ್ ಎಲ್ಲ ಯಾವ್ದಂತೆ, ಹೋದ ವರ್ಷದ್ದೆ ಅಂತ ಹೇಳ್ತಾ, ಈ ವರ್ಷದ ಏನು ಜನರಲ್ ರಿಸರ್ವ್ ಇಲ್ಲ, ನಿಲ್ ಅಂತ ಹಾಕಿದ್ದೀನಿ. ಈ ವರ್ಷದ ಒಟ್ಟು ಪ್ರಾಫಿಟ್ ಎಷ್ಟು, ಏಪ್ರಿಲ್ ಟು March 19 ವರೆಗೂ 1 ಲಕ್ಷ ಮಾಡಿದೀವಿ. ಅದರಲ್ಲಿ 3 ತಿಂಗಳು ಪ್ರಾಫಿಟ್ ಎಲ್ಲಿ ಹೋಗಿದೆ, ಕ್ಯಾಪಿಟಲ್ ಪ್ರಾಫಿಟ್ ಹೋಗಿದೆ. ಇನ್ನ 9 ತಿಂಗಳು ಪ್ರಾಫಿಟ್ ಎಲ್ಲಿಗೆ ಬರುತ್ತೆ, ರೆವಿನ್ಯೂ ಪ್ರಾಫಿಟ್. ಅದು ಈ ವರ್ಷದ ಪ್ರಾಫಿಟ್, ಈ ವರ್ಷದ ಪ್ರಾಫಿಟ್ ಅದು ಪರ್ಚೇಸ್ ಆದ್ಮೇಲಿಂದ ಬಂದಿರುತ್ತೆ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು, ಈ 75,000 ರೂಪಾಯಿ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಎಚ್ ಕಂಪನಿಗೆ ಎಷ್ಟು ಷೇರ್ ಇದೆ, 3/5 ಎಷ್ಟು ಬರ್ತಾ ಇದೆ, 45,000. ಎಸ್ ಕಂಪನಿಗೆ ಎಷ್ಟಿದೆ, 30,000. ಕರೆಕ್ಟಾ? ಅಲ್ಲಿಗೆ ನಮ್ಗೆ ರೇಷಿಯೋ ಬಂತು, ಕ್ಯಾಪಿಟಲ್ ಪ್ರಾಫಿಟ್ ಬಂತು, ರೆವಿನ್ಯೂ ಪ್ರಾಫಿಟ್ ಬಂತು. ಕೇಳಿರೋದೇನವನು, ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನ್ ಕಂಟ್ರೋಲಿಂಗ್ ಮಾಡ್ಬೇಕು. ನಾನ್ ಕಂಟ್ರೋಲಿಂಗ್ ಮಾಡಬೇಕು ಅಂದ್ರೆ ಟೋಟಲಿ ಎಸ್ ಕಂಪನಿನಲ್ಲಿ 1 ಲಕ್ಷ ಷೇರ್ಸ್ 10 ರೂಪಾಯಿ ಪ್ರಕಾರ ಇತ್ತು. ಒಟ್ಟು 10 ಲಕ್ಷ ರೂಪಾಯಿ ಷೇರ್ ಕ್ಯಾಪಿಟಲ್ ಇತ್ತು. ಎಚ್ ಕಂಪನಿ 60% ಪರ್ಚೇಸ್ ಮಾಡಿದ ಮೇಲೆ ಇನ್ ಎಸ್ ಕಂಪನಿ ಎಷ್ಟು ಉಳಿಯುತ್ತೆ, ಬರೀ 4 ಲಕ್ಷ ಉಳಿಯುತ್ತೆ. ಕರೆಕ್ಟಾ? ಹಾಗೆ ಎಸ್ ಕಂಪನಿ ಇದು ಕ್ಯಾಪಿಟಲ್ ಪ್ರಾಫಿಟ್ ಶೇರ್ ಎಷ್ಟಿದೆ, 66,000 ಇದೆ. ಎಸ್ ಕಂಪನಿ ಇದು ರೆವಿನ್ಯೂ ಪ್ರಾಫಿಟ್ ಎಷ್ಟಿದೆ, 30,000 ರೂಪೀಸ್ ಇದೆ. ಹಾಗಾದ್ರೆ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಬಂತು, 4,96,000 ರೂಪೀಸ್ ಬಂತು. ಇಷ್ಟು ಮಾಡಿದ್ರೆ ನೋಡಿ, 6 ಮಾರ್ಕ್ಸ್ ವಿತೌಟ್ ಎನಿ ಡೌಟ್ ಯು ವಿಲ್ ಗೆಟ್ ಇಟ್. ಓಕೆ, ಕಾಪಿ ಮಾಡಿ.